ಕೇಳಿದ ತಕ್ಷಣ ಎಲ್ರಿಗೂ ಆತಂಕ ಆಯಿತು. ನನಗೆ ಮೊದಲು ಫೋನ್ ಮಾಡಿದ್ದು ಶ್ರುತಿ ಅವರೇ, ಆಮೇಲೆ ನಾನು ಸುಧಾರಾಣಿಗೂ ಮಾತಾಡಿದೆ. ಹೋಗಿ ನೋಡೋಣ ಅಂತ ಅನ್ನಿಸ್ತು, ಇಲ್ಲಿ ಒಳಗೆ ಬಿಡ್ತಾರೋ ಇಲ್ವೋ ಅನ್ನೋ ಆತಂಕ ಇತ್ತು. ನಮ್ಮ ಪುಣ್ಯಕ್ಕೆ ನಾವು ಬಂದಾಗ ಅವರ ಚಿಕಿತ್ಸೆ ಏನಿತ್ತು, ಶಸ್ತ್ರಚಿಕಿತ್ಸೆ, ಅದು ಮುಗಿದಿತ್ತು. ಜೊತೆಗೆ ನಮಗೆ ತುಂಬ ವಿಶೇಷ ಅನಿಸಿದ್ದು, ನಾವು ಒಳಗೆ ಹೋಗಿ ಅವ್ರನ್ನ ನೋಡ್ಬೋದು, ಆದರೆ ಅವ್ರು ನಮ್ಮನ್ನು ನೋಡ್ತಾರಾ ಅನ್ನೋ ಯೋಚನೆ ಇತ್ತು. ಆದರೆ ಅವ್ರು ನಮ್ಮನ್ನು ಗುರ್ತು ಹಿಡಿದ್ರು, ಮೇಲ್ಗಡೆ ನೋಡಿ ಭಗವಂತ ಇದ್ದಾನೆ ಅಂತ ಅಂದರು. ಹೌದು ಇದ್ದಾನೆ, ನೀವು ಆರಾಮಾಗಿರಿ, ಬೇಗ ಮನೆಗೆ ಬನ್ನಿ, ನಾವು ಬಂದು ಮತ್ತೆ ಮಾತಾಡಿಸ್ತೀವಿ ಅಂತ ಹೇಳಿ ಬರೋ ಥರನಾದರೂ ಇದೆಯಲ್ಲ, ಅದೇ ಸಂತೋಷ. ಸುಖದಲ್ಲಿ ಎಷ್ಟು ಒಟ್ಟಿಗಿರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಥರ ಕಷ್ಟಕಾಲ ಬಂದಾಗ ಒಬ್ರಿಗೊಬ್ರು ನೆರವಾಗಿ ಬರೋದು, ಅದಕ್ಕೆ ನಾವೆಲ್ಲರೂ ಒಂದೇ ಕುಟುಂಬ, ಕಲಾವಿದರದೆಲ್ಲರದು ಒಂದೇ ಕುಟುಂಬ ಅಂತ ನನಗನ್ಸುತ್ತೆ. ಈ ಥರದ ಕ್ಷಣಗಳಲ್ಲಿ ಅದು ಮತ್ತೆ ರುಜುವಾತಾಗುತ್ತೆ. ಅವ್ರಿಗೆ ಬೇಗ ಆರೋಗ್ಯವಂತರಾಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಹೇಮಮ್ಮ ನನಗೆ ತುಂಬ ಆತ್ಮೀಯರು, ಒಂದು ಲೆಕ್ಕದಲ್ಲಿ ಚಿತ್ರರಂಗದಲ್ಲಿರುವಂಥ ಎಲ್ಲ ಹಿರಿಯರು ನಮಗೆ ಆತ್ಮೀಯರೇ, ಭೇಟಿ ಮಾಡಿರ್ತೀವಿ, ಜೊತೇಲಿ ಕೆಲಸ ಮಾಡಿರ್ತೀವಿ. ಅವ್ರಿಗೆ ಹುಷಾರಿಲ್ಲ ಅಂತ ಎಲ್ಲೋ ಸುದ್ದಿ ಮುಟ್ಟಿದಾಗ ನಮ್ಮ ಕೈಲಿ ಅವ್ರು ನೋಡದೆ ಇರೋಕ್ಕಾಗಲ್ಲ. ಆದರೆ ಈ ಒಂದು ಕ್ಷಣದಲ್ಲಿ ನಿಮ್ಮೆಲ್ಲರನ್ನು ಕೇಳ್ಕೊಳ್ಳೋದು ಏನು ಅಂತಂದರೆ, ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ. ಅವರು ಆರೋಗ್ಯವಾಗಿದ್ದಾರೆ, ಸರ್ಜರಿ ಆಗಿರೋದು ನಿಜ, ಸರ್ಜರಿ ಸಕ್ಸಸ್ಫುಲ್ ಆಗಿದೆ ಅನ್ನೋದೇ ನಮ್ಮೆಲ್ರಿಗೂ ತುಂಬಾ ಸಮಾಧಾನ ಹಾಗೂ ಖುಷಿಯಾಗಿರುವಂಥ ವಿಚಾರಿ. ಅಮ್ಮ ಚೆನ್ನಾಗಿದ್ದಾರೆ, ನಮ್ಮನ್ನು ರೆಕಗ್ನೈಸ್ ಮಾಡಿದ್ರು, ಆರೋಗ್ಯವಾಗಿ ನೀವು ಬೇಗ ಬರ್ತೀರಾ ವಾರ್ಡ್ಗೆ ಅಂತ ಹೇಳಿದಕ್ಕೆ ಹೌದು ದೇವರಿದ್ದಾನೆ ಅಂತ ಎಲ್ಲರೂ ಹೇಳಿದ್ರು. ನಾವು ಯಾರೇ ಹೋಗಿ ನೋಡಿದ್ರು ನಮ್ಮನ್ನೆಲ್ಲರನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅದು ಇಷ್ಟು ಬೇಗ ಅಮ್ಮ ರೆಕಗ್ನೈಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಬಿಕಾಸ್ ಮಲಗಿರ್ತಾರೇನೋ, ಸುಸ್ತಾಗಿರ್ತಾರೇನೋ ಅಂತ ಅಂದ್ಕೊಂಡ್ವಿ. ಆ್ಯಕ್ಟಿವ್ ಆಗಿದ್ದಾರೆ, ನಮ್ಮನ್ನೆಲ್ಲರೂ ನೋಡ್ತಾ ಇದ್ರು. ಸರ್ಜರಿ ಸ್ವಲ್ಪ ಮೇಜರ್ ಸರ್ಜರಿನೇ ಹೌದು, ಬಟ್ ದೇವರ ಆಶೀರ್ವಾದದಿಂದ ಅಮ್ಮ ಆರೋಗ್ಯವಾಗಿದ್ದಾರೆ. ಸ್ವಲ್ಪ ಜಾಸ್ತಿ ದಿನಗಳ ಕಾಲ ಹಾಸ್ಪಿಟ್ಲಲ್ಲಿ ಇರಬೇಕಾಗಿ ಬರ್ಬೋದು ಅಷ್ಟೇ, ಆದಷ್ಟು ಬೇಗ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ಅಮ್ಮನಿಗಿರೋದ್ರಿಂದ. ಇವ್ರಿಗೆ ಹೀಗಾಗಿದೆ ಅಂತ ಕೇಳಿಬಿಟ್ಟು ತುಂಬಾನೇ ಹೆದರಿಕೆ ಆಯ್ತು. ಇವರು ಅಲ್ಲಿಗೆ ಬಂದಿದ್ರು, ಇದ್ರ ದಿನ 11ನೇ ಕಾರ್ಯ ಬಂದಿದ್ರು, ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪ ಇದು ನಿಜನಾ ನಿಜನಾ ಅನ್ನೋ ಥರ ಆಯಿತು. ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮರೇಜ್ ಅಂದ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗೇ ಆಗಿತ್ತು. ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಆಪ್ರೇಷನ್ ಮಾಡಿರೋದು ಕಣ್ಬಿಟ್ಟು ಎಲ್ಲರೂ ನೋಡ್ತಾರೆ, ಗುರುತಿಸ್ತಾರೆ, ಆಮೇಲೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ, ಚೆನ್ನಾಗಿದ್ದಾರೆ, ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ದೇವರು ಸರಿ ಮಾಡಿಬಿಡಲಿ, ನಮ್ಮ ಕಲಾವಿದರಿಗೆ ಯಾವ ತೊಂದರೆಯೂ ಕೊಡದೇ ಇರಲಿ, ಸಾಕು ತುಂಬ ಅನುಭವಿಸಿದ್ದೀವಿ ಅಂತ ಅನಿಸ್ತಾರೆ.